ಒಂಬತ್ತನೆಯ ಸಂಧಿಯ 15ನೆಯ ನುಡಿ. ರುದ್ರ ಮೊದಲಾದ ಮರರಿಗೆ ಅನಿರುದ್ಧ ದೇಹವೇ ಮನೆ ಎನಿಸುವುದು ಇದ್ದು ಕೆಲಸವ ಮಾಡರಲ್ಲಂದಿತ್ತ ಸ್ಥೂಲದಲ್ಲಿ ಕ್ರುದ್ಧ ಖಲ ದಿವಿಜರು ಪರಸ್ಪರ ಸ್ಪರ್ಧೆಯಿಂದಲೇ ದ್ವಂದ್ವ ಕರ್ಮ ಸಮೃದ್ಧಿಗಳನ್ನಾಚರಿಸುವವರು ಪ್ರಾಣೇಶನಾಜ್ಞೆಯಲ್ಲಿ. ಹಿಂದೆ ತಿಳಿದ ಹಾಗೆ ರುದ್ರಾದಿ ದೇವತೆಗಳೆಲ್ಲರೂ ಕೂಡ ನಮ್ಮ ಅನಿರುದ್ಧ ದೇಹದಲ್ಲಿ ಉಂಟು. ಆ ಅನಿರುದ್ಧ ದೇಹದಲ್ಲಿ ಇದ್ದುಕೊಂಡು ಮಾಡುವಂತಹ ಕೆಲಸ ಹಿಂದೆ ತಿಳಿಸಿದಂತೆ ಆ ಅನಿರುದ್ಧ ದೇಹದ ಮೂಲಕವಾಗಿ ದೈತ್ಯರು ಒಳಗೆ ಪ್ರವೇಶ ಮಾಡುವ ಪ್ರಯತ್ನವನ್ನು ಮಾಡುತ್ತಾರೆ. ಆ ದೈತ್ಯರನ್ನು ತಡೆದು ಅವರನ್ನು ನಿಲ್ಲಿಸುವುದಕ್ಕಾಗಿ ಆ ಎಲ್ಲ ರುದ್ರಾದಿ ದೇವತೆಗಳು ಸನ್ನಿಹಿತರಾಗಿದ್ದು ಉಂಟು. ಹಿಂದಿನದನ್ನು ಮರೆಯಬಾರದು. ಆ ಗರುಡಶೇಷ ರುದ್ರರು ಸ್ವರೂಪ ದೇಹದಲ್ಲಿ ಇದ್ದಾರೆ ಅಂತ ಕೆಲವರು ಹೇಳುತ್ತಾರೆ, ಅಥವಾ ಕೆಲವು ಪ್ರಮಾಣಗಳು ನಾವು ಕಾಣುತ್ತೇವಲ್ಲ, ಅದರ ಅಭಿಪ್ರಾಯ ಗರುಡಶೇಷ ರುದ್ರರ ಹೆಸರಿನ ವಾಯುದೇವರು ಇದ್ದಾರೆ. ಹಾಗಾದರೆ ಗರುಡಶೇಷ ರುದ್ರ ಇದ್ದದ್ದು ಎಲ್ಲಿ? ಈ ಅನಿರುದ್ಧ ದೇಹದಲ್ಲಿ. ಹಾಗಾದರೆ ಅನಿರುದ್ಧ ದೇಹದಲ್ಲಿ ಮಾತ್ರ ಇದ್ದಾರೆ ಅಂತ ತಿಳಿಯಬೇಡಿ. ಅಲ್ಲಿಂದ ಇತ್ತ ಸ್ಥೂಲದಲ್ಲಿ, ಆ ಅನಿರುದ್ಧ ದೇಹದಲ್ಲೂ ಇದ್ದುಕೊಂಡು ಸ್ಥೂಲ ದೇಹದಲ್ಲೂ ಇದ್ದುಕೊಂಡು ಆ ಸ್ಥೂಲ ದೇಹದ ಮೂಲಕವಾಗಿ ನಮಗೆ ಎಲ್ಲ ತರಹದ ಪ್ರೇರಣೆಯನ್ನು ಮಾಡುತ್ತಾರೆ. ದೈತ್ಯರು ಪಾಪಕರ್ಮಗಳಿಗೆ ಪ್ರೇರಣೆಯನ್ನು ಮಾಡಿದರೆ ಆ ಪಾಪಕರ್ಮವನ್ನು ತಡೆದು ಪುಣ್ಯಕರ್ಮಕ್ಕೆ ಪ್ರೇರಣೆ ಮಾಡುವವರು ದೇವತೆಗಳು. ನನಗೆ ಕೈಯಲ್ಲಿ ಮೊಬೈಲ್ ಇದೆ, ಬೇರೆ ಏನೋ ಅಶ್ಲೀಲವಾದದ್ದನ್ನು ನೋಡಬೇಕು, ಟಿವಿ ನೋಡಬೇಕು ಅಂತ ಅನಿಸಿದರೆ ಅದು ದೈತ್ಯರ ಪ್ರೇರಣೆ. ಆ ಮೊಬೈಲ್ ಇರೋದು ಆ ತರಹದ ಅಶ್ಲೀಲವಾದದ್ದಕ್ಕಾಗಿಲ್ಲ, ಅದರೊಳಗೂ ಸತ್ಯವಾದದ್ದನ್ನು ಉತ್ತಮವಾದದ್ದನ್ನು ಧರ್ಮಮಯವಾದದ್ದನ್ನು ತಿಳಿಯೋದಕ್ಕೆ ಅವಕಾಶ ಉಂಟು ಅಂತ ಅದರಿಂದಲೇ ನಮ್ಮ ಸಾಧನೆಯನ್ನು ಹೆಚ್ಚು ಮಾಡಿಸುವುದು ಅದು ದೇವತೆಗಳಿಂದ. ಹೀಗೆ ನಿತ್ಯದಲ್ಲೂ ಕೂಡ ದೇವದಾನವರ ಆ ಯುದ್ಧ, ಆ ಸ್ಪರ್ಧೆ ನಮ್ಮಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ. ನಮ್ಮಲ್ಲಿ ದೈತ್ಯರ ಸನ್ನಿಧಾನ ಕಡಿಮೆ ಆಗಬೇಕು ಅಂತಾದರೆ ನಮ್ಮಲ್ಲಿ ಕ್ರುದ್ಧ ಖಲ ದಿವಿಜರು ಬರಬಾರದು. ಅಂದರೆ ಮನುಷ್ಯ ಸಿಟ್ಟಿಗೆ ಹೆಚ್ಚು ಎದ್ದರೆ ದೈತ್ಯರ ಸನ್ನಿಧಾನ ಹೆಚ್ಚು ಬಂದ ಹಾಗೆ, ನಾನು ನನ್ನ ಸಿಟ್ಟನ್ನು ಕಡಿಮೆ ಮಾಡಿಕೊಂಡಷ್ಟು ದೇವತೆಗಳ ಸನ್ನಿಧಾನ ಹೆಚ್ಚಾಗ್ತದೆ, ದೈತ್ಯರ ಸನ್ನಿಧಾನ ಕಡಿಮೆ ಆಗತ್ತೆ. ಹಾಗೆಯೇ ಖಳತನ, ಇನ್ನೊಬ್ಬರ ಮನಸ್ಸಿಗೆ ನೋವು ಉಂಟು ಮಾಡೋದು, ಇನ್ನೊಬ್ಬರಿಗೆ ಬೇಸರ ಆಗುವ ರೀತಿಯಲ್ಲಿ ನಡೆದುಕೊಳ್ಳೋದು, ಆ ತರಹದ ಸ್ವಭಾವ ನನ್ನಲ್ಲಿ ಬೆಳೆದರೆ ಅದು ನನ್ನಲ್ಲಿ ದೈತ್ಯರು ಬೆಳೆದಂತೆ. ಹಾಗಾದರೆ ನನ್ನಿಂದ ಇನ್ನೊಬ್ಬರಿಗೆ ನೋವಾಗದಂತೆ ಮಾಡಿಕೊಳ್ಳೋಣ. ದೇಹದಿಂದಲೋ ಮಾತಿನಿಂದಲೋ ಯಾವುದರಿಂದಲೂ ಕೂಡ ಅದು ಬೇಡ, ಸಾಧ್ಯವಾದಷ್ಟು ಹಿತವೃತ್ತವಾದ ಒಳ್ಳೆಯ ಮಾತನ್ನ ಆಡೋಣ ಅಂತ ಪ್ರಯತ್ನ ಪಡ್ತಾರೆ, ಅದು ದೇವತೆಗಳು ಬಂದು. ಹೀಗೆ ದೇವದಾನವರ ನಿರಂತರ ಸ್ಪರ್ಧೆ ನಮ್ಮ ದೇಹದಲ್ಲಿ ಆಗತ್ತೆ. ಆದರೆ ಆ ದೇವತೆಗಳು ಕೂಡ ನಮ್ಮಲ್ಲಿ ಇದ್ದುಕೊಂಡು ಸಾತ್ವಿಕ ಕರ್ಮವನ್ನು ಮಾಡಿಸಿದ ಹಾಗೆ ದೈತ್ಯರಲ್ಲಿದ್ದು ಮಾಡಿಸೋದಿಲ್ಲ. ಆ ದೈತ್ಯರು ಒಳಗೆ ನಮಗೆ ಪ್ರೇರಣೆ ಮಾಡಿ ಕೆಟ್ಟ ಕರ್ಮ ಮಾಡಿಸೋದಕ್ಕೂ ದೇವತೆಗಳೇ ಬೇಕು. ಹೀಗಾಗಿ ದೇವತೆಗಳು ದೈತ್ಯರಲ್ಲಿ ಇದ್ದುಕೊಂಡು ಕೆಟ್ಟ ಕರ್ಮಕ್ಕೂ ಪ್ರೇರಕರಾಗ್ತಾರೆ. ಆದರೆ ನೆನಪಿರಬೇಕು, ಪ್ರಾಣೇಶ ನಾಜ್ಞೆಯಲ್ಲಿ ಆ ಭಗವಂತ ಆಜ್ಞೆ ಮಾಡಿದ್ದಕ್ಕಾಗಿ ಎಷ್ಟು ಆಜ್ಞೆಯೋ ಅಷ್ಟನ್ನು ಅವರು ಮಾಡುತ್ತಾರೆ. ತುಂಬ ಜನ ಇದನ್ನು ಮಿಸ್ಯೂಸ್ ಮಾಡಿಕೊಳ್ಳುವುದುಂಟು. ನಿಷಿದ್ಧವಾದದ್ದನ್ನು ತಿನ್ನೋದು, ಏಕಾದಶಿ ದಿವಸ ತಿನ್ನೋದು, ಈ ತರಹ ನಿಷಿದ್ಧ ಕರ್ಮಗಳನ್ನು ಮಾಡಿ ಯಾಕೆ ಅಂದರೆ ಒಳಗಿರುವ ದೈತ್ಯರಿಗೆ ಪಾಪ ಕರ್ಮ ಮಾಡಿಸೋದಕ್ಕಾಗಿ ನಾನು ಮಾಡಿದೆ ಅಂತ ತಾನು ಮಾಡಿದ ತಪ್ಪನ್ನು ಧರ್ಮದ ಸೋಗಿನಲ್ಲಿ ಈ ತರಹ ಹಾಕ್ತೇವೆ, ಸರ್ವಥಾ ತಪ್ಪದು. ಭಗವಂತ ಯಾರಿಗೆ ಆಜ್ಞೆ ಮಾಡುತ್ತಾನೆ ಅಂತಹ ದೇವತೆಗಳಿಗೆ ಮಾತ್ರ ಈ ಕಾರ್ಯ ಉಂಟೆ ಹೊರತು ನಮ್ಮಂತಹ ಮನುಷ್ಯರಿಗೆ ಸರ್ವಾತ್ಮನ ಇದು ಇಲ್ಲ. ನಮಗಾಗಿ ಶಾಸ್ತ್ರ ಹೇಳಿದೆ, ವಿಹಿತವಾದದ್ದನ್ನು ಮಾಡಬೇಕು, ನಿಷಿದ್ಧವಾದದ್ದನ್ನು ಬಿಡಬೇಕೇ ಹೊರತು ದೈತ್ಯರ ಹೆಸರಿನಲ್ಲಿ ನಾವು ಪಾಪ ಕರ್ಮಗಳನ್ನು ಮಾಡಿ ನಮ್ಮ ಪಾಪವನ್ನು ಹೆಚ್ಚು ಮಾಡಿಕೊಳ್ಳಬಾರದು ಅನ್ನುವುದನ್ನು ತಿಳಿಸಿಕೊಡುತ್ತಾರೆ ದಾಸರು ಈ ನುಡಿಗೆ. 9ನೆಯ ಸಂಧಿಯ 15ನೆಯ ನುಡಿ. ರುದ್ರ ಮೊದಲಾದ